ಒಳ ಮೀಸಲಾತಿಗಾಗಿ ನೂರಾರು ಮಾದಿಗರಿಂದ ತಮಟೆ ಚಳುವಳಿ. ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ತಕ್ಷಣವೇ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಎಂದು ಬೆಳಗಾವಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಎಂ ಗುರುಮೂರ್ತಿ ಶಿವಮೊಗ್ಗ ನಿರ್ದೇಶನದಂತೆ ಬೆಳಗಾವಿಯಲ್ಲಿ ನೂರಾರು ಮಾದಿಗ ಸಮಾಜದವರು ಡಾಕ್ಟರ್ ವಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ತಮಟೆ ಬಾರಿಸುತ್ತಾ ಪಾದಯಾತ್ರೆ ಮಾಡುವ ಮೂಲಕ ಚನ್ನಮ್ಮ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದು ಒಳ ಮೀಸಲಾತಿ ನೀಡುವಲ್ಲಿ ವಿಳಂಬ ಮಾಡುತ್ತಿರುವುದು ಸರಿಯಲ್ಲ. 30 ವರ್ಷಗಳಾದ ನಾವು ಸಾಮಾಜಿಕವಾಗಿ ನಮ್ಮ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದೇವೆ, ಆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ಆದೇಶ ಮಾಡಿದ್ರು. ಹಿಂದುಳಿದ ನಾಯಕ, ದಲಿತ ನಾಯಕ ಅಂತ ಹೇಳಿಕೊಳ್ಳುವ ಈಗಿನ ಮುಖ್ಯಮಂತ್ರಿಯಾಗಿರುವ ಇದೇನಾ ನೀವು ದಲಿತರ ಪರವಾಗಿ ಇರೋದು ಎಂದು ಮಾದಿಗ ಸಮಾಜದ ಮುಖಂಡರು ಹರಿಹಾಯ್ದರು. ಇವತ್ತು ಕೇವಲ ಜಿಲ್ಲಾ ಮಟ್ಟದಲ್ಲಿ ತಮಟೆ ಚಳುವಳಿ ಮಾಡುತ್ತಿದ್ದೇವೆ. ನಮಗೆ ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ಮುಂದಿನ ದಿನದಲ್ಲಿ ತಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದೆ. ಸಾಮಾಜಿಕವಾಗಿ ಹಿಂದುಳಿದಿದೆ. 30 ವರ್ಷಗಳಿಂದ ನಾವು ಎಲ್ಲ ತರ ಪಾದಯಾತ್ರೆ ಮಾಡಿದೆವು, ಬೈಕ್ ರ್ಯಾಲಿ ಮಾಡಿದೆವು, ಮತ್ತು ನಾವು ದೀಡ್ ನಮಸ್ಕಾರಗಳನ್ನು ಹಾಕಿರೋನು ನಮ್ಮ ಕಡೆ ನಮ್ಮ ಸಮಾಜ ಕಡೆ ಸರ್ಕಾರ ಕೊಟ್ಟ ನೋಡುವತ್ತು. ಆ ಕಾರಣಗಳಿಂದ ಮೊನ್ನೆ ತಾನೇ ಆಗಸ್ಟ್ 1 ಸುಪ್ರೀಂ ಕೋರ್ಟ್ದಿಂದ ನಮ್ಮಂತೆ ನ್ಯಾಯ ಸಿಕ್ಕಿದೆ. ಈ ಒಂದು ಸರ್ಕಾರ ನನಗನ್ನಿಸ್ತದ ಪಾಸಿಟಿವ್ ಆಗೈತಿ. ಈ ಒಂದು ನ್ಯಾಯ ನಮಗೆ ದೊರಕಿಸಿಕೊಡ್ತತಿ. ಈ ಒಂದು ಸಮಾಜದಲ್ಲಿ 101 ಜಾತಿಗಳ ಎಲ್ಲ ಅಣ್ತಮ್ಮರಿಗೆ ಇದೆಯೋ, ಆದ್ರೆ ಮಾತ್ರ ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಾವು ಅಣ್ಣನ ಸ್ಥಾನದಲ್ಲಿ ಇದ್ದು ತಮ್ಮಗಳನ್ನು ನಾವು ಯಾರನ್ನೂ ಬಿಟ್ಟಿಲ್ಲ. ಅವರಿಗೆ ನಾವು ನ್ಯಾಯಯುತವಾಗಿ ತಗೊಂಡು ಹೊಂಟಿದ್ದೀವಿ. ಮತ್ತು ಒಂದು ಚಿಕ್ಕ ಚಿಕ್ಕ ಜಾತಿಯವರು ಈ ಒಂದು ಜಾತಿ ವಿರೋಧ ಏನಾದರೂ ಚಟುವಟಿಕೆಯನ್ನು ನಡೆಸಿದ್ದಾರೆ ಅವರೆಲ್ಲ ನಮ್ಮ ತಮ್ಮಗಳಂತೆ ತಿಳಿದ ಇದೊಂದು ನಾವು ಈ ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ. ಏನಾದರೂ ಮಾಡಿ ಈ ಸದಾಶಿವ ಆಯೋಗ ಜಾರಿಗೆ ತರಬೇಕಂತ ನಮ್ಮ ಮುಖಂಡರ ಪರವಾಗಿ ಹಾಗೂ ಈ ಒಂದು ಬೆಳಗಾವಿ ಜಿಲ್ಲೆಯ ಸಮಸ್ತ ಇವತ್ತು ಚಿಕ್ಕೋಡಿಯಲ್ಲಿ ನಮ್ಮ ಸಮಾಜದವರು ಒಂದು 5 ತಾಲೂಕಿನಿಂದ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ ಒಂದು 11 ತಾಲೂಕುಗಳು ಕೂಡಿ ನಾವು ಪ್ರತಿಭಟನೆ ಮಾಡಿದ್ದು. ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಮಾದರವರು, ಬಸು ಅವರು, ನಮ್ಮ ಸಮಾಜ ಅವರು, ಇವರೇನದೆ ಅರವಳ್ಳಿ ಅವರು ಹಾಗೂ ಈ ಒಂದು ಸಮಾಜ ಯರಗಟ್ಟಿಯಿಂದ ಬಂದಿದ್ದಾರೆ, ಸೌದತ್ತಿಯಿಂದ ಬಂದಿದ್ದಾರೆ, ಈ ಒಂದು ಹುಕ್ಕೇರಿಯಿಂದ ಬಂದಿದ್ದಾರೆ, ಖಾನಾಪುರದಿಂದ ಬಂದಿರ್ತಾರೆ, ಈ ಒಂದು ಗೋಕಾಕದಿಂದ ಎಲ್ಲ ಬಂದು ಈ ಒಂದು ಈ ಶಾಂತಿಯುತವಾಗಿ ನಮ್ಮ ಮಾನವ ಸರಪಳಿ ಮುಖಾಂತರ ಈ ಒಂದು ಸರ್ಕಾರಕ್ಕೆ ನಮ್ಮ ಕಳಕಳಿಯಿಂದ ಬೇಡಿಕೆ. ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಏನು ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಇನ್ನೂ ಅವರಿಗೆ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ವಿಚಾರವನ್ನು ಹೊರಹಾಕ್ತಾ ಇಲ್ಲ. ಹೀಗಾಗಿ ನಮ್ಮ 30 ವರ್ಷದಿಂದ ಹೋರಾಟವನ್ನು ನಮ್ಮ ಮಾದಿಗ ಸಮಾಜ ಮಾಡ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ನಮಗೆ ಎಲ್ಲೂ ನ್ಯಾಯ ಸಿಗ್ತಾನೇ ಇಲ್ಲ. ಮೊನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿ ಒಂದು ಮಾತನ್ನು ಹೇಳ್ತಾರೆ, ನಾನು ಅಹಿಂದ ನಾಯಕ, ನಾನು ಮಾದಿಗರ ಪರವಾಗಿದ್ದೀನಿ, ನಿಮಗೆ ನ್ಯಾಯವನ್ನು ಕೊಡಿಸ್ತೀನಿ ಅಂತಕ್ಕ ಭರವಸೆಯನ್ನು ತಾವು ಕೊಟ್ಟಿದ್ದೀರಿ ನಮಗೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ನೀವು ಅಹಿಂದ ನಾಯಕರು, ನೀವು ಮಾದಿಗರೇ ನ್ಯಾಯವನ್ನು ಕೊಡಿಸ್ತೀರಾ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೇಕಾದ್ರೆ ನೀವು ಒಳ ಮೀಸಲಾತಿನ ಜಾರಿ ಮಾಡಲೇಬೇಕು, ಇಲ್ಲದೆ ಇದ್ದರೆ ನೀವು ಕುರ್ಚಿಯನ್ನು ಬಿಟ್ಟು ಇಳಿಲೇಬೇಕು. ಹೀಗಾಗಿ ನೀವು ಒಳ ಮೀಸಲಾತಿನ ಜಾರಿ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ. ಸಿದ್ದರಾಮಯ್ಯಗೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಬರುವ ಏನೋ ಒಂದು ಅನಾಹುತಕ್ಕೆ ತಾವೇ ಕಾರಣ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ಅಹಿಂದ ನಾಯಕರಂತ ತೋರಿಸ್ಕೋಬೇಕಾದ್ರೆ ದಯಮಾಡಿ ಇದನ್ನ ಜಾರಿ ಈ ಕೂಡಲೇ ನೀವು ಒಳಮೀಸಲಾತಿನ ಜಾರಿಗೆ ಮಾಡ್ಬೇಕಂತ ಮೇಡಮ್. ಈಗ ಸಿದ್ದರಾಮಯ್ಯನವರು ಎಲೆಕ್ಷನ್ ಇದ್ದಾಗ ಒಂದು ಮಾತು ಹೇಳಿದ್ರು, ನಾವು ದಲಿತರ ಪರವಾಗಿ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತೇಳಿ, ಯಾಕೆ ಈ ಮೀಸಲಾತಿ ಬಗ್ಗೆ ಯಾಕೆ ಹಿಂದೇಟು ಅಂತ ಹೇಳುವಂಥ ಮಾತುಗಳೆಲ್ಲ ಭರವಸೆ ಮಾತುಗಳಂತ ತಮ್ಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಅವರು ಯಾವುದೇ ರೀತಿ ಇನ್ನೂವರೆಗೂ ಸರ್ಕಾರ ಬಂದು 1 ಆದರೂ ನಮ್ಗೆ ನ್ಯಾಯ ಕೊಡ್ತಾನೆ ಇಲ್ಲ. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಪ್ರಶಾಂತ್ ರಾವ್ ಐಹೊಳೆ, ರಾಜ್ಯ ಸಂಚಾಲಕರಾದ ರಮೇಶ್ ಮಾದರ್, ರಾಜ್ಯ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರಾದ ರಫೀಕ್ ಬೋಕರೆ, ರಾಜ್ಯ ಮಹಿಳಾ ಸಂಚಾಲಕ ಕಮಲವ್ವ ಕರ್ಯಮ್ಮನವರ್, ಸಲಹಾ ಸಮಿತಿ ಸಂಚಾಲಕ ಬಸವರಾಜ ಕಾಡಾಪೂರ್, ಯಮ್ನಪ್ಪ ಕರ್ಬನ್ನವರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.